ಸಿಂಧನೂರು ವಾರ್ತೆಗಳು. ನಮಸ್ಕಾರ, ವಿ9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಚಿತ್ರನಟ ವೀರೇಶ್ ಟಾಟೆಂಗಲ್ ಹುಟ್ಟುಹಬ್ಬ, ರಂಭಾಪುರಿ ಮಠದಲ್ಲಿ ಪಕ್ಷಿಗಳಿಗೆ ಅರವಟಿಕೆ. ಬಸ್ ನಿಲ್ದಾಣದಲ್ಲಿ ಸ್ಯಾನಿಟೈಸರ್ ಸಿಂಪರಣೆ. ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಆಗಮನ. ವಾರ್ತೆಗಳ ವಿವರ. ಚಿತ್ರನಟ ವೀರೇಶ್ ನಾಟಕಲ್ ಹುಟ್ಟುಹಬ್ಬದ ನಿಮಿತ್ತ ನಗರದ 3 ಮೈಲ್ ಕ್ಯಾಂಪಿನ ಬಾಳೆಹೊನ್ನೂರು ರಂಭಾಪುರಿ ಖಾಸಾ ಶಾಖಾ ಮಠದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಕಾಳು ಇಡುವ ತಗಟಿನ ಡಬ್ಬಿಗಳಿಂದ ತಯಾರಿಸಿದ ಅರವಟಿಗೆ ಗೂಡನ್ನು ಗಿಡಮರಗಳಿಗೆ ನೇತು ಹಾಕಲಾಯಿತು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶ್ರೀಮಠದ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿ ಮಾತನಾಡಿ, ಈ ಬೇಸಿಗೆ ಸಂದರ್ಭದಲ್ಲಿ ನೀರಿಗಾಗಿ ಪ್ರತಿಯೊಂದು ಜೀವಿಯೂ ಪರಿತಪಿಸಬೇಕಾದ ಸ್ಥಿತಿ ಇದೆ. ನೀರಿಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಇದನ್ನು ಅರಿತುಕೊಂಡು ಸಂಘ ಸಂಸ್ಥೆಗಳು ಕುಡಿಯುವ ನೀರಿನ ಅರವಟಿಕೆಗಳನ್ನು ಮಾಡಬಹುದನ್ನು ನೋಡಿದ್ದೇವೆ. ಆದರೆ ಪಕ್ಷಿ ಸಂಕುಲ ಉಳಿಸಲು ಗೂಡಿನ ಅರವಟಿಕೆ ಮಾಡಿರುವ ವನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ. ಅದರಂತೆ ಪ್ರಾಣಿಗಳು ನೀರಿನ ವ್ಯವಸ್ಥೆ ಮಾಡಬೇಕು. ಮನುಷ್ಯ ದುರಾಸೆಯಿಂದ ಪರಿಸರ ನಾಶ ಮಾಡುತ್ತಿರುವುದು ಸರಿಯಲ್ಲ. ಹೀಗೆ ಮುಂದುವರೆದರೆ ಜಗತ್ತು ವಿನಾಶವಾಗುತ್ತದೆ. ಇಂದು ಆಕ್ಸಿಜನ್ ಕೊರತೆಯಾಗುತ್ತಿದೆ, ಇದಕ್ಕೆ ಪರಿಸರ ನಾಶ ಕಾರಣ. ಆದ್ದರಿಂದ ಜನರು ಎಚ್ಚೆತ್ತುಕೊಂಡು ಗಿಡಮರಗಳನ್ನು ಬೆಳೆಸಬೇಕು ಎಂದರು. ಹಾಗೂ ಶ್ರೀಗಳವರ ಆಶೀರ್ವಾದ ಸದಾ ಇರಲಿ. ಇಂತ ನೂರಾರು ಹುಟ್ಟವರ ಆಚರಣೆ ಮಾಡುವ ಶಕ್ತಿ ಆ ಭಗವಂತ ಅವರಿಗೆ ದಯಪಾಲಿಸ್ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕರಿಸಿ. ಇವತ್ತು ನನಗೆ ಸಂತೋಷದ ದಿನ, ಯಾಕಂದ್ರೆ ಇಷ್ಟು ದಿವಸ ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ, ನನ್ನ ತಂದೆ ತಾಯಿ ಎಲ್ಲರೂ ನನಗೆ ಹುಟ್ಟಹಬ್ಬ ಆಚರಿಸಿದರು. ಇವತ್ತು ನಾನು ಫೋನ್ ಆನ್ ಮಾಡಿದಾಗ ಮೊದಲನೇ ಕರೆ ಬಂದಿದ್ದೆ ಪೂಜ್ಯರದು. ಅವರು ಎಲ್ಲರಿಗೂ ತಂದೆ ಸಮಾನ. ಅವರು ಸಾಮಾಜಿಕ ಒಬ್ಬರು ಒಗ್ಗೂಡಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ನಮ್ಮನ್ನೆಲ್ಲ ಹೋದ ವರ್ಷನೇ ಹುರಿದುಂಬಿಸಿದ್ರು. ನಮ್ಮದನ್ನು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಬಂದು ಇವತ್ತು ನನಗೆ ಅವರ ಪ್ರಥಮ ಫೋನ್ ಬಂದಾಗ ನನಗೆ ಆಶೀರ್ವಾದ ಅನ್ನಿಸ್ತು. ಅದೇ ನನಗೆ 100 ವರ್ಷ ಬಾಳಿದಷ್ಟು ಸಂತೋಷ ಅನ್ನಿಸ್ತು. ಅದೇ ರೀತಿಯಾಗಿ ನನ್ನ ಸ್ನೇಹಿತನಾದಂಥ ವನಸಿರಿ ಫೌಂಡೇಶನ್ ಅವರು, ಅವರಿಗೊಂದು ನೆವ ಬೇಕು ರೀ. ಯಾವುದಾದ್ರೂ ಒಂದು ನೆವ ಸಿಕ್ಕರೆ ಸಾಕು, ನೀರು ಮತ್ತು ಇದು ಗಿಡ ನೆಡುವಂಥದ್ದು ಮತ್ತು ಪಕ್ಷಿಗಳಿಗೆ ಕಾಳುಣಿಸುವಂಥದ್ದು ಆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸಾಗಿಸ್ತಾ ಬಂದಿದ್ದಾರೆ. ಅವರಿಗೂ ಕೂಡ ಶ್ರೀಗಳು ಆಶೀರ್ವಾದ ಸದಾ ಇರಲಿ ಅಂತೇಳಿ ನನ್ನ ಹುಟ್ಟಹಬ್ಬನ ಆಚರಿಸಿರುವಂಥ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ತಿಳಿದ ರೀತಿಯಾಗಿ ಇವತ್ತು ಬಹಳಷ್ಟು ಬೇಸಿಗೆ ಬಿಸಿಲು. ಸರ್ವೇ ಸಾಮಾನ್ಯವಾಗಿ ನೀರಿನ ದಾಹವನ್ನು ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಅರಿವಾಗ್ತಕ್ಕಂತಹದಾಗಿದೆ. ಯಾಕಂದರೆ ನೀರು ಇಲ್ಲದೆ ಯಾವತ್ತೂ ಕೂಡ ಯಾವ ಮನುಷ್ಯನೂ ಕೂಡ ಬದುಕಲಿಕ್ಕಾಗೋದಿಲ್ಲ.
ನೀರಿಗೋಸ್ಕರ ಮನುಷ್ಯರಿಗೆ ಅನೇಕ ಜನ ಸಹಾಯಗಳನ್ನು ಮಾಡ್ತಾರೆ. ನೀರಿನ ಕುಡಿಯುವ ಅರವಟ್ಟಿಗಳನ್ನು ಮಾಡ್ತಕ್ಕಂಥದ್ದನ್ನು ನೋಡಿದ್ದೀವಿ. ಆದರೆ ನಾವು ಇನ್ನೊಂದು ವಿಚಾರ ಮಾಡಬೇಕಾಗಿರ್ತಕ್ಕಂತಹದ್ದೇನೆಂದರೆ, ನಮ್ಮ ಪ್ರಾಣಿ ಪಕ್ಷಿ ಸಂಕುಲಗಳಿಗೆ ನೀರಿನ ಅರವಟ್ಟಿಗೆಗಳು ಮಾಡುವುದು ಬಹಳ ಅವಶ್ಯಕತೆ ಇದೆ. ಇವತ್ತು ನಾವು ಬರೇ ಮಾಧ್ಯಮದ ಒಂದು ಸೆಲ್ಫಿಗೋಸ್ಕರ ನಾವು ಬರೇ ಕಾರ್ಯವನ್ನು ಮಾಡಲಾರದನೆ ನೈಜವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಪಕ್ಷಿ ಸಂಕುಲಗಳು ಪ್ರಾಣಿ ಸಂಕುಲಗಳು ನಶಿಸಿ ಹೋಗ್ತಕ್ಕಂತಹ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರ ಒಂದು ಕರ್ತವ್ಯ ಏನಂತಂದರೆ, ನಾವು ಪ್ರಾಣಿ ಪಕ್ಷಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಇವತ್ತು ಪಕ್ಷಿಗಳು ಇವತ್ತು ನೀರಿನ ಅರವಟ್ಟಿಗೆಗಳನ್ನು ಇಡೋದು ಬಹಳ ಮುಖ್ಯ. ಅದೇ ರೀತಿಯಾಗಿ ಜಾನುವಾರುಗಳಿಗೆ, ಕಾಡು ಪ್ರಾಣಿಗಳಿಗೂ ಕೂಡ ನೀರಿನ ವ್ಯವಸ್ಥೆಯನ್ನು ಮಾಡೋದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀವಿ. ಇವತ್ತು ಮನುಷ್ಯ ದುರಾಸೆಯಿಂದ ಅನೇಕ ಪರಿಸರ ನಾಶವನ್ನು ಮಾಡುವ ಮುಖಾಂತರವಾಗಿ ಇವತ್ತು ಜಗತ್ತಿಗೆ ಮಹಾಮಾರಿಯಾಗಿರ್ತಕ್ಕಂತಹ ಕೊರೋನಾ ರೋಗ ಬಂದಿರತಕ್ಕಂತಹದ್ದು ತಮಗೆಲ್ಲ ಗೊತ್ತಿದೆ. ಅದೆಲ್ಲವೂ ಕೂಡ ಮನುಷ್ಯನ ದುರಾಲೋಚನೆ, ಈ ಪರಿಸರವನ್ನು ನಾಶ ಮಾಡಿದೇ ಅದರ ಪ್ರತಿಫಲವನ್ನು ಇವತ್ತು ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇದ್ದೀವಿ. ಇವತ್ತು ನೀವೆಲ್ಲ ನೋಡಿದ್ದೀರಿ, ಆಕ್ಸಿಜನ್ನ ಕೊರತೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಕೇವಲ 10 ನಿಮಿಷದಲ್ಲಿ ದವಾಖಾನೆಗೆ ಹೋದವನು ಬದುಕಿ ಬರ್ತಾನಿಲ್ಲೋ ವ್ಯವಸ್ಥೆಯಲ್ಲಾಗಿದೆ. ಆಕ್ಸಿಜನ್ ಕೊರತೆ ಆಗ್ಲಿಕ್ಕೆ ಕಾರಣ ಏನಂದರೆ, ನಾವು ಪರಿಸರವನ್ನು ಗಿಡಗಳನ್ನು ನಾಶ ಮಾಡೋದಕ್ಕೆ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು. ಇನ್ನಾದ್ರೂ ಕೂಡ ಮನುಷ್ಯನಾಗಿರ್ತಕ್ಕಂಥವನು ಎಚ್ಚರಗೊಳ್ಳಬೇಕು, ಎಚ್ಚರಗೊಳ್ಳುವ ಮುಖಾಂತರವಾಗಿ ಪರಿಸರ ಸಂರಕ್ಷಣೆ ಮಾಡಬೇಕು, ಪರಿಸರವನ್ನು ಕಾಪಾಡಬೇಕು, ಗಿಡ ಮರಗಳನ್ನು ಹೆಚ್ಚಿಗೆ ಬೆಳೆಸಬೇಕಂತಕ್ಕಂಥದ್ದನ್ನು ಈ ಸಮಯದಲ್ಲಿ ತಿಳಿಸ್ತಾ ಇದ್ದೇವೆ. ವನಸಿರಿ ಫೌಂಡೇಶನ್ ಈ ಜಿಲ್ಲೆಗೆ ಅಲ್ಲಲಾರದನ್ನು ಇಡೀ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಜಿಲ್ಲೆಗಳಿಗೆ ನೀರಿನ ಕುಡಿಯುವ ಅರವಟ್ಟಿಗಳನ್ನು ಮಾಡುವ ಮುಖಾಂತರವಾಗಿ ಸಿಂಧನೂರಿಗೆ ಒಂದು ಕೀರ್ತಿಯನ್ನು ತಂದಿರತಕ್ಕಂಥವರು ನಮ್ಮ ವನಸಿರಿ ಫೌಂಡೇಶನ್ ಅಮರೇಗೌಡರ. ಜನರಿಗೆ ಕೂಡ ಮುಟ್ಟತಕ್ಕಂತಹ ಕೆಲಸವನ್ನು ಕೂಡ ವೀರೇಶಗೌಡರ ಪಾತ್ರ ಬಹಳ ಮುಖ್ಯ ಇದೆ ಅಂತ ಈ ಸಮಯದಲ್ಲಿ ನಾವು ನೆನೆಸ್ತಾ ಇದ್ದೇವೆ. ಅವರು ಇನ್ನೊಂದು ಒಂದು ಹೊಸ ಕಾರ್ಯವನ್ನು ಅಂದ್ಕೊಂಡಿದ್ದಾರೆ. ಈ ದೇಶವನ್ನು ಕಾಯ್ತಕ್ಕಂತಹ ಸೈನಿಕರು ಮತ್ತು ದೇಶಕ್ಕೆ ಅನ್ನ ನೀಡ್ತಕ್ಕಂತಹ ರೈತರು, ಅವರು ಇಬ್ಬರಿಗೆ ಸಮಾನವಾಗಿರ್ತಕ್ಕಂತಹ ಗೌರವ ಸಿಗಬೇಕಾಗಿರ್ತಕ್ಕಂತಹದು. ಎಲ್ಲಿ ಸೈನಿಕರು ಕಾಣ್ತಾರೆ, ಈ ಎಲ್ಲಿ ದೇಶವನ್ನು ಅನ್ನ ನೀಡ್ತಕ್ಕಂತಹ ರೈತ ಇರ್ತಾನೆ ಆತನಿಗೆ ಎದ್ದು ನಿಂತು ಕೈ ಮುಗಿಬೇಕಂತಕ್ಕಂತಹ ಕಾಲ ಬರಬೇಕಂತಕ್ಕಂಥದ್ದು ಅವ್ರದ್ದೊಂದು ಮನಸ್ಸು. ಯಾಕಂದರೆ ಇವತ್ತು ಜಾತಿ ಧರ್ಮ ಎಲ್ಲವನ್ನು ಮೀರಿ ತಮ್ಮ ಕುಟುಂಬವನ್ನು ಮರೆತು ನಮ್ಮ ದೇಶವನ್ನು ಕಾಯ್ತಕ್ಕಂತಹ ಸೈನಿಕರಿದ್ದಾರೆ. ಇವತ್ತು ಅನೇಕ ನಾವು ನೀವೆಲ್ಲ ಒಂದಿಷ್ಟು ಹೊರಗಡೆ ಬಿಸಿಲು ಹೋದ್ರೆ ನಮ್ಗೆ ಎಷ್ಟೋ ಬಿಸಿಲು ತಾಡಿಸುತ್ತೆ ಅಂತ ನಾವೇನು ಮಾಡ್ತೀವಿ, ಮತ್ತು ಮನೆ ಒಳಗಡೆ ಬರ್ತೀವಿ, ಎ ಸಿ ಹಾಕೋತೀವಿ, ಅಥವಾ ಕೆಲವೊಂದು ನಿಮಿಷದಲ್ಲಿ ನೀವು ಕಾರಣ ಕೂತಾಗ ಒಂದೆರಡು ನಿಮಿಷ ಬಿಸಿಲು ಆಯ್ತಂದ್ರೆ ಎ ಸಿ ಹಾಕ್ಕೊಂಡು ನಾವು ಆನ್ ಮಾಡ್ಕೊಂಡು ಕುಂಡಿರ್ತೀವಿ. ಆದ್ರೆ ಈ ರೈತ ಏನು ಮಾಡ್ತಾನಂದ್ರೆ, ಎಂತಹ 42 ಇರಲಿ 50% ಡಿಗ್ರಿಯಲ್ಲಿಯೂ ಕೂಡ ರೈತ ನಮ್ಮ ಜನರಿಗೋಸ್ಕರ ಈ ದೇಶಕ್ಕೆ ಅನ್ನ ಸಿಗಬೇಕಂತ ಹೇಳ್ಕೊಂಡು ಅದನ್ನು ಕಷ್ಟಪಟ್ಟು ದುಡಿತಕ್ಕಂಥದ್ದನ್ನು ನೋಡಿದ್ದೀವಿ. ಅದಕ್ಕಾಗಿ ಹೇಳ್ತಕ್ಕಂಥದ್ದೇನ, ಸರ್ಕಾರ ಬರ್ತಕ್ಕಂಥವರು ಅವರಿಗೆ ಕೇಳುವುದಕ್ಕಿಂತ ಮುಂಚಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಬೇಕು. ರೈತ ಬೆಳೆದಿರ್ತಕ್ಕಂತಹ ಬೆಳೆಗೆ ಚಲೋ ಬೆಲೆ ಸಿಗಬೇಕು, ಸೈನಿಕರಿಗೆ ಉನ್ನತವಾದ ಗೌರವ ಸಿಗಬೇಕು ಅಂತಕ್ಕಂಥ. ಈ ಸಂದರ್ಭದಲ್ಲಿ ಅಮರಯ್ಯ ಸ್ವಾಮಿ ಅಲಬನೂರು, ಸೋಮನಗೌಡ ಬಾದರ್ಲಿ, ವನಸಿರಿ ಫೌಂಡೇಶನ್, ಅಮರೇಗೌಡ ಮಲ್ಲಾಪುರ, ಶರಣಪ್ಪ ಉಪ್ಪಲದೊಡ್ಡಿ ಮತ್ತು ಮಲ್ಲಿಕಾರ್ಜುನ ಜೀನೂರು ಸೇರಿದಂತೆ ಮತ್ತಿತರರು ಇದ್ದರು. ಸಿಂಧನೂರು ತಾಲೂಕಿನಲ್ಲಿ COVID-19 ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಬಸ್ ನಿಲ್ದಾಣದಲ್ಲಿ KSRTC ಡಿಪೋ ವ್ಯವಸ್ಥಾಪಕರು ಮತ್ತು ನಿರೀಕ್ಷಕರು ಸೇರಿದಂತೆ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ಯಾನಿಟೈಸರ್ ಸಿಂಪರಣೆ ಮಾಡಲಾಯಿತು. ಬಸ್ ನಿಲ್ದಾಣದಲ್ಲಿರುವ ಎಲ್ಲ ಆಸನಗಳಿಗೆ ಹೋಟೆಲ್, ಅಂಗಡಿಗಳು, ಕಚೇರಿಗಳಿಗೆ ಸಿಂಪಡಣೆ ಮಾಡಲಾಯಿತು. ಸಾಮಾಜಿಕ ಅಂತರ ಕಾಯ್ದುಕೊಂಡು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿ ಕಡ್ಡಾಯವಾಗಿ ಕೊರೋನಾ ನಿಯಮ ಪಾಲಿಸುವುದು ಅಗತ್ಯವಾಗಿದೆ.
ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಿಗೆ ವಿದ್ಯಾಭ್ಯಾಸಕ್ಕೆ ತೆರಳಿದ್ದ ವಿದ್ಯಾರ್ಥಿಗಳು ಅಲ್ಲಿನ ವಸತಿ ನಿಲಯಗಳೆಲ್ಲ ಸಂಪೂರ್ಣ ಬಂದ್ ಆದ ನಿಟ್ಟಿನಲ್ಲಿ ಪುನಃ ಸಿಂಧನೂರಿಗೆ ಬಂದಿಳಿದಿದ್ದು ಕಂಡುಬಂತು. ವಿವಿಧ ಜಿಲ್ಲೆಗಳಿಂದ ಬ್ಯಾಗ್ಗಳನ್ನು ಹೊತ್ತುಕೊಂಡು ವಿದ್ಯಾರ್ಥಿಗಳು ಬಂದು ಸಿಂಧನೂರಿನ ಬಸ್ ನಿಲ್ದಾಣದಲ್ಲಿ ಇಳಿದು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿದರು. ಸಿಂಧನೂರು ತಾಲೂಕಿನಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಪ್ರತಿನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗೆ ವಿವಿಧ ಅಂಗಡಿ ಮುಗ್ಗಟ್ಟುಗಳ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಆದರೆ ಗುರುವಾರ ಒಂದೇ ದಿನ ಸಿಂಧನೂರು ತಾಲೂಕಿನಲ್ಲಿ 109 ಪ್ರಕರಣಗಳು ಬಂದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 12 ಗಂಟೆ ಆಗುತ್ತಿದ್ದಂತೆ ಪೊಲೀಸರು ವಾಹನಗಳ ಮೂಲಕ ರಾಯಚೂರು, ಕುಷ್ಟಗಿ ಹಾಗೂ ಗಂಗಾವತಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಎಲ್ಲಾ ಅಂಗಡಿಗಳನ್ನು ಮುಚ್ಚಿಸಿದ್ದು ಕಂಡುಬಂತು. 12 ಗಂಟೆ ನಂತರ ಪ್ರಮುಖ ರಸ್ತೆಯಲ್ಲಿ ಸಂಚಾರವೇ ಸಂಪೂರ್ಣ ಸ್ಥಗಿತವಾಗಿತ್ತು. ಜನರಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿತ್ತು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರನಟ ವೀರೇಶ್ ಟಾಟೆಂಗಲ್ ಹುಟ್ಟುಹಬ್ಬ, ರಂಭಾಪುರಿ ಮಠದಲ್ಲಿ ಪಕ್ಷಿಗಳಿಗೆ ಅರವಟಿಕೆ. ಬಸ್ ನಿಲ್ದಾಣದಲ್ಲಿ ಸ್ಯಾನಿಟೈಸರ್ ಸಿಂಪರಣೆ. ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಆಗಮನ. 12 ಗಂಟೆಗೆ ಅಂಗಡಿಗಳನ್ನು ಬಂದ್ ಮಾಡಿಸಿದ ಪೊಲೀಸರು. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿ9 ವಂದನೆಗಳು.